ಹನಿ ಟ್ರ್ಯಾಪ್ ಅತ್ಯಾಚಾರ ತನಿಖೆ ಚುರುಕು. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಹಾಗೂ ಸ್ವೆನ್ನಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ದಾಖಲಾಗಿದೆ. ಪ್ರಕರಣದಲ್ಲಿ ಈಗಾಗಲೇ ಯಳಸಂಗಿ ಸೇರಿ 8 ಜನರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಂಧಿತರನ್ನ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ವಶಕ್ಕೆ ಪಡೆಯಲಾಗುತ್ತದೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಅವರು ತಿಳಿಸಿದ್ದಾರೆ. ಮಲ್ಲಿಕಾರ್ಜುನ್ ಸಂಗೊಳಗಿ, ಎನ್ಕೆಎಸ್ಟಿ 4 ನ್ಯೂಸ್, ಕಲಬುರಗಿ. ಮೂರು ದಿನಗಳ ಹಿಂದೆ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ಪತ್ತೆಯಾಗಿತ್ತು. ಅದರಲ್ಲಿ ಮೃತರಾದ ಹೆಸರು ಕಪಿಲ್ ಅಂತ. ಇವರು ದೂರಿನ ಪ್ರಕಾರ ಕಪಿಲ್ ಮತ್ತು ಅವರ ಪತ್ನಿ ಏನು ಈ ಕೂಲಿ ಕೆಲಸ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ ಕೆಸರಗಿ ಗ್ರಾಮದಿಂದ ಆಶ್ರಯ ಕಾಲದಾರಿಯಲ್ಲಿ ರೈಲ್ವೆ ಅಂಡರ್ಪಾಸ್ ಅಲ್ಲಿ ಹೋಗ್ತಾರೆ. ರಾತ್ರಿ ಸುಮಾರು 9:30 ಗಂಟೆಯಿಂದ 9:30 ಮಳೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಯಾರೋ 3 ಜನ ಬಂದು ಚಾಕುವಿನಿಂದ ಹತ್ಯೆ ಮಾಡ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಮೃತ ಏನು ಅವ್ರಿಗೆ ಹತ್ಯೆ ಮಾಡ್ತಾ ಇರ್ತಾರೆ. ಅವರು ಅವರ ಹೆಂಡತಿಗೆ ಮನೆ ಮಾಡಿದ್ರೆ ಹೋಗಿ ಫ್ಯಾಮಿಲಿ ವರ್ಷ ಕರ್ಕೊಂಡು ಬಾ ರಕ್ಷಿಸುವಂತ ಹೇಳ್ತಾರೆ. ಅವಾಗ ಅವ್ರ ಹೆಂಡತಿ ಓಡಿ ಹೋಗಿ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಹೋಗಿರ್ತಾರೆ. ಕರ್ಕೊಂಡು ಬಂದು ನೋಡಿದಾಗ ಇವರು ರಕ್ತದ ಮಗುವಿನಲ್ಲಿ ಬಿದ್ದು ಮೃತನಾಗಿರ್ತಾರೆ ಮತ್ತು ಹತ್ಯೆ ಮಾಡಿದ ಆರೋಪಿಗಳು ಅಲ್ಲಿಂದ ಕರ್ಕೊಂಡೋಗಿರುವಂತಹ ಅದರಲ್ಲಿ ಸಾಧ್ಯವಾಗುತ್ತೆ. ಈ ನೆರೆಕ್ಷನ್ಸ್ಗಳಲ್ಲಿ ಮತ್ತು ಏನು ಚಲನವಲನಗಳಲ್ಲಿ ಏನೇನು ನಮಗೆ ಎವಿಡೆನ್ಸ್ ಇತ್ತು ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಮತ್ತು ಡಿಸಿಪಿ ಕಂಡುಕೊಂಡವರ ಮಾರ್ಗದರ್ಶನ ನೇತೃತ್ವದಲ್ಲಿ ತನಿಖೆ ಆಯಿತು. ಅದರಲ್ಲಿ ಏನು 2 ಜನ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಬಂಧಿತರಾದವರ ಹೆಸರು ಜೈ ಭೀಮ್ ತಂದೆ ನಾಗಪ್ಪ ರಾಮಣ್ಣ ಅಂತ ಮತ್ತು ಅದೇ ರೀತಿ ಅವನ ಕಜಿನ್ ಬ್ರದರ್ ದತ್ತಾತ್ರೇಯ ಅಂತ. ಬೇಸಿಕಲಿ ಕೊಲೆಗೆ ಕಾರಣ ಏನಂದರೆ ಇದರಲ್ಲಿ ಮೃತನ ಹೆಂಡತಿ ಮತ್ತು ಇದರಲ್ಲಿ ಆರೋಪಿ ನಂಬರ್ 1 ಏನಿದೆ ಅದಕ್ಕೆ ಅಕ್ರಮ ಸಂಬಂಧ ಇತ್ತು. ಆ ಹಿನ್ನೆಲೆಯಲ್ಲಿ ಕಳೆದ ಸುಮಾರು ತಿಂಗಳುಗಳಿಂದ ಮನೆಯಲ್ಲಿ ಜಗಳ ಆಗ್ತಾ ಇತ್ತು. ಅದಲ್ಲದೆ ಮೃತನು ಈ ಒಂದು ಸಂಬಂಧದಿಂದ ಅದಲ್ಲದೆ ಪದೇ ಪದೇ ಮೊಬೈಲ್ ಕಾಲ್ಗಳಲ್ಲಿ ತಿಳಿಸಿರೋದು ಅಥವಾ ಮೊಬೈಲ್ ಟೆಕ್ಸ್ಟ್ ಆಕ್ಷೇಪ ಮಾಡ್ತಾ ಇದ್ದ ಮತ್ತು ಕುಡಿದಾಗ ಇವರಿಗೆ ಎದುರಿಸ್ತಾ ಇದ್ದ ಯಾರು ಮೃತನ ಹೆಂಡತಿಗೆ ಮತ್ತು ಯಾರ ಜೊತೆ ಇವರು ಸಂಬಂಧ ಇವರಿಗೆ ಕೊಲೆ ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಇವರು ಪ್ರೀ ಪ್ಲಾನ್ ಮಾಡಿ ಮಾಡಿದ್ದರು ತನಿಖೆಯಿಂದ ತನಿಖೆಯಲ್ಲಿ ಇದರಲ್ಲಿ ಕೆಲವು ಪ್ರೀ ಕಂಡಕ್ಟ್ ಪೋಸ್ಟ್ ಕಂಡಕ್ಟ್ ಇನ್ಸಿಡೆಂಟ್ ಅದರಲ್ಲಿ ಸುಮಾರು 8 ಹೇಳಿಕೆಗಳು ಬಂದಿವೆ. ಅದರ ಹಿನ್ನೆಲೆಯಲ್ಲಿ ಇವರ ಮೃತರ ಹೆಂಡತಿಯ ಪಾತ್ರ ತನಿಖೆಯಲ್ಲಿ ವಿಚಾರ ಮತ್ತು ತಾಂತ್ರಿಕ ಎವಿಡೆನ್ಸ್ ಕೂಡ ಈಗಾಗಲೇ ಕಲೆ ಹಾಕ್ತಾ ಶಾಮೀಲ್ ಆಗಿದ್ದಾರೆ. ಅದರಲ್ಲಿ ಕೆಲವು ವ್ಯತಿರಿಕ್ತ ವ್ಯಕ್ತಿಗಳು ಕೊಟ್ಟಿದ್ದಾರೆ. ಅದರ ಬೇಸಿಸ್ ಮೇರೆಗೆ ಅವರ ಪಾತ್ರದ ಬಗ್ಗೆ ಏನ್ ಕಲ್ಪಿಸಿದೆ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಅವರ ಮೇಲೂ ಕೂಡ ನಾವು ಸಮಸ್ಯೆಗಳು ಎರಡು ಜನರಿಗೆ ಅರೆಸ್ಟ್ ಮಾಡಬೇಕು. ಪತ್ನಿಗೆ ವಶಕ್ಕೆ ಪಡಿಸ್ಕೊಳ್ಳೋದು ಮಾಡಬೇಕು. ಇವರು ಮೃತರಾದ ಕುಟುಂಬವನ್ನು ಮತ್ತು ಆರೋಪಿಗಳನ್ನು ಸಿಗಿ ಅಲ್ಲಿ ಅವರಿಗೆ ಪರಿಚಯ ಇರುವಂತಹ ಆರೋಪಿಗಳು ಮೃತನ ಸ್ನೇಹಿತರು ಸ್ನೇಹಿತರಿಲ್ಲ ದೂರು ಪತ್ನಿ ನೀಡಿದ ಅಥವಾ ಪತ್ತೆ ಆದ ದೂರನ್ನ ಈ ಮಗನ ತಾಯಿಯಿಂದ ಕೊಡಿದ ಪತ್ನಿ ದೂರು ನೀಡಿದ್ರು ಇಲ್ಲ ನಮಗೆ ಅದನ್ನ ಹೇಳಿದ್ರೆ ನಿಮಗೆ ಚಲನವಲನ ಸಂದೇಹ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಮೊದಲು ನೀವು ದೂರು ತಗೊಳ್ಳುವಾಗಲೇ ಪತ್ನಿ ಮೇಲೆ ಸಂಶಯ ಇತ್ತು. ಸರಿ ಆರೋಪಿಗಳ ಹಿನ್ನೆಲೆ ಏನು ಎಲ್ಲಿಯವರು ಈ ಇಬ್ಬರಲ್ಲಿ ಯಾರ ಜೊತೆಗೆ ಯಾಕೆ ಸಂಬಂಧ ಇಲ್ಲ ಈಗಾಗಲೇ ಹೇಳಿದ್ದೆ ಏನು ಮೃತನ ಹೆಂಡತಿ ಇದ್ದಾರೆ ಆರೋಪಿ ನಂಬರ್ 1 ಜೈ ಭೀಮ್ ಅಂತ ಜೈ ಭೀಮ್ ತಂದೆ ನಾಗಪ್ಪ ರಾಮಣ್ಣ ಅಂತ.
25 ವರ್ಷ ಇವರು ಕೂಲಿ ಕೆಲಸ ಮಾಡ್ತಾರೆ, ನೇಟಿವ್ ಆಫ್ ಪಟ್ನ, ಇವ್ರ ಜೊತೆ ಸಂಬಂಧ ಇತ್ತು. ಅದ್ರ ಬಗ್ಗೆ ಆಕ್ಷೇಪ ಏನಿದೆ ಅಂದ್ರೆ ಕಲ್ಯಾಣ ಅದು ಮಿತಿ ಮೀರಿದಾಗ ಕೊಲೆ ಆಗುತ್ತೆ. ಈ ಜೈವಿನ ಜೊತೆ ಅವರು ಬರ್ತಾರೆ, ಬಂದು ಅವರಿಗೆ ಅಸಿಸ್ಟ್ ಮಾಡಿದ್ದಾರೆ. ಬಜಾಜ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಅತ್ಯಾಚಾರ ಪ್ರಕರಣ ವರದಿಯಾಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸರು ಈಗಾಗಲೇ 2 ಜನ ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅದರಲ್ಲಿ ಪ್ರಭುಲಿಂಗ್ ಹಿರೇಮಠ್ ಮತ್ತು ರಾಜು ಲೇಖೆ ಅಂತ. ಈ ತನಿಖಾ ಸಮಯದಲ್ಲಿ ನಮಗೆ ದೊರೆತ ಸಾಕ್ಷಾತ್ಕಾರಗಳ ಮೇಲೆ ಮತ್ತು ಕಲೆ ಹಾಕಿದ ಎವಿಡೆನ್ಸ್ಗಳ ಮೇಲೆ ಮತ್ತು ವೈಜ್ಞಾನಿಕವಾಗಿ ದೊರೆತ ಸಾಕ್ಷಾತ್ಕಾರಗಳ ಮೇಲೆ ಐ ಟಿ ಆಕ್ಟ್ಗಳ ಸೆಕ್ಷನ್ಗಳನ್ನು ಕೂಡ ನಾವು ಇದಕ್ಕೆ ಆಧರಿಸ್ಕೊಳ್ಬೇಕಾಗಿತ್ತು. ಐ ಟಿ ಸೆಕ್ಷನ್ ಯಾರಾಗಿರುತ್ತ ಮತ್ತು ಈ ಪ್ರಕರಣದ ಗಂಭೀರತೆಯನ್ನು ಆರಿಸಿಕೊಂಡು ACP ಸಂದರ್ಭಕ್ಕೆ ಇದನ್ನು ತನಿಖೆಗೆ ಹಸ್ತಾಂತರಿಸಲಾಗಿತ್ತು. ಮಾನ್ಯ ಅವರು ಕೂಡ ಸುಮಾರುದಲ್ಲಿ ಎಲ್ಲ ಆಯಾಮದಲ್ಲಿ ತನಿಖೆ ಮಾಡ್ತಾರೆ ಮತ್ತು ತನಿಖೆಯ ಪ್ರಗತಿ ಅದರ ಜೊತೆಗೆ ಬಂಧಿಸಿದ ಆರೋಪಿಗಳ ಒಂದು ಹೇಳಿಕೆ ಮೇಲೆ ಅದಲ್ಲದೆ ಏನು ಸಂತ್ರಸ್ತರ ಬಗ್ಗೆ ಇದ್ದಾರೆ ಅವರ 164 ಸ್ಟೇಟ್ಮೆಂಟ್ ಕೂಡ ನಾವು ನ್ಯಾಯಾಧೀಶರಿಗೆ ಪಡೆದುಕೊಂಡಿದ್ದೇವೆ. ಇವೆಲ್ಲ ಆಧಾರದ ಮೇಲೆ ನಿನ್ನೆ ಉಳಿದ 5 ಆಶ್ರಿತ ಆರೋಪಿಗಳು ಅವರು ಕೂಡ ಬಂಧನರಾಗಿದ್ದಾರೆ. 28 ಸೆಪ್ಟೆಂಬರ್ವರೆಗೆ ಅವರಿಗೆ ಜಿಸಿ ಆಗಿದೆ. ಈಗ ನಾವು ಕೆಲವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಆದಷ್ಟು ಬೇಗ ಈ ಎಲ್ಲ ಆರೋಪಿಗಳನ್ನು ಮತ್ತೆ ನಾವು ಪೊಲೀಸ್ ಕಚೇರಿಗೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆ ಮಾಡ್ತೀವಿ. ಅವರಿಗೆ ನೋಟಿಸ್ ಕೊಟ್ಟಿದ್ದು ನಾವು ಇದನ್ನು ಸೈಬರ್ ಜೈನೆನ್ಸ್ ನಮಗೆಲ್ಲ ಗೊತ್ತಿದೆ. ನಾವು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆ ಮಾಡ್ತಾ ಇದ್ದೀವಿ. ಯಾವುದೇ ವಿ ಡೋಂಟ್ ವಾಂಟ್ ಎನಿಬಡಿ ಟು ಮಿಸ್ಯೂಸ್ ಇಲ್ಲ. ಅಟ್ ದಿ ಸೇಮ್ ಟೈಮ್ ವಿ ಡೋಂಟ್ ವಾಂಟ್ ಎನಿಬಡಿ ಟು ಎಸ್ಕೇಪ್ ಆಗಿಲ್ಲ. ಯಾರು ಏನು ತಪ್ಪು ಮಾಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಬಗ್ಗೆ ನಾವು ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾವು ವಿಶೇಷ ತನಿಖಾ ತಂಡ ಮಾಡಿದ್ದು ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡಿ ಯಾರ್ಯಾರು ಪಾಪ ಎಷ್ಟಿದೆ ಅದರ ಪ್ರಕಾರ ಅವರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಅದೇ ಏನಿಲ್ಲ. ಪ್ರೊಸೆಸ್ ಈ ಹಂತದಲ್ಲಿ ಖಚಿತವಾಗುವವರೆಗೆ ನಾವು ತಂದು ಹಿಡಿಯುತ್ತಾರೆ. ಆ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡ್ತಾ ಇದ್ದೀವಿ. ಸೊ ಒಂದು ಕಂಪ್ಲೀಟ್ ಚಿತ್ರಣ ಬಂದ ನಂತರ ನಮಗೆ ಬೇರೆ ಬೇರೆ ಕಂಪ್ಲೇಂಟ್ಸ್ ಎಲ್ಲ ಬಂದವ.